ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತರ ಕಡೆಗಣನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯಲ್ಲಿ ಅರ್ಥ ಇದೆ, ಅವರಿಗೆ ಮಾಹಿತಿ ಇದೆ. ಲಿಂಗಾಯತ ಅಧಿಕಾರಿಗಳು ಹೇಳಿರಬಹುದು ಅಂತ ಹುಬ್ಬಳ್ಳಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನನ್ನ ಬಳಿಯೂ ಕೂಡ ಕೆಲ ಲಿಂಗಾಯತ ಅಧಿಕಾರಿಗಳು ಕೂಡ ಹೇಳಿದರು, ಆದರೆ ನಾನು ಸಮಾಜದ ಗುರುಗಳು ಆಗಿದ್ದರಿಂದ ಏನು ಮಾತನಾಡಲಿಲ್ಲ. ಆಡಳಿತಾತ್ಮಕ ವಿಷಯದಲ್ಲಿ ಕೈ ಹಾಕಬಾರದು ಅನ್ನುವಂತಹ ಕಾರಣಕ್ಕಾಗಿ ನಾನು ಯಾವುದೇ ರೀತಿಯಾಗಿ ಮಾತನಾಡಲಿಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ ಸಾಕಷ್ಟು ಸುದ್ದಿಯಲ್ಲಿರುವಂಥ ವಿಚಾರ ಅಂತಂದರೆ ಅದು ಲಿಂಗಾಯತ ವಿಚಾರ. ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತರನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಸ್ವತಃ ಹಿರಿಯ ನಾಯಕರು ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಸ್ವಾಮೀಜಿಯವರು ಕೂಡ ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸೊ ಶಿವಶಂಕರಪ್ಪ ಅವರ ಹೇಳಿಕೆಯಲ್ಲಿ ಅರ್ಥ ಇದೆ, ಮಾಹಿತಿ ಇದೆ, ಲಿಂಗಾಯತ ಅಧಿಕಾರಿಗಳು ಅವರಿಗೆ ಹೇಳಿರಬಹುದು ಅಂತೇಳಿ ಒಪ್ಪಿಗೆಯನ್ನು ಅಂದರೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಶಿವಶಂಕರಪ್ಪನವರಿಗೆ ಅನೇಕ ಅಧಿಕಾರಿಗಳು ಬಂದು ಹೇಳಿರ್ಬೋದು, ಆ ಒಂದು ಕಾರಣಕ್ಕೋಸ್ಕರವಾಗಿ ತಮ್ಮ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಿದರೆ. ಹಾಗಾಗಿ ಸರ್ಕಾರ ಅದನ್ನು ಭಾಳಷ್ಟು ಹೇಳೋದಕ್ಕಿಂತ ಒಂದು ಸರಿ ಮುಖ್ಯಮಂತ್ರಿಗಳು ಶಿವಶಂಕರಪ್ಪನ ಕರೆದು ಈ ಲಿಂಗಾಯತ ಸಮುದಾಯದ ಅಧಿಕಾರಿಗಳಿಗೆ ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದ ಪ್ರಯತ್ನವನ್ನು ಮಾಡಬೇಕು. ಇದರಿಂದ ತಪ್ಪು ಸಂದೇಶ ಯಾವ ಕಾರಣಕ್ಕೂ ಸಮಾಜಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರು ಮಹಾಸಭಾದ ಅಧ್ಯಕ್ಷರಿದ್ದಾರೆ, ಹಿರಿಯರಿದ್ದಾರೆ, ಮತ್ತು ಅವರಿಗೆ ಅನೇಕ ಅಧಿಕಾರಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿರ್ಬೋದು. ನನಗೆ ಸಹ ಅನೇಕ ಜನ ಹೇಳಿದರು, ಅದನ್ನು ನಾವು ಗುರುಗಳಾಗಿ ಆಡಳಿತ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡ ಕಾರಣಕ್ಕೆ ನಾವು ಸುಮ್ಮನಿದ್ವಿ. ಬಟ್ ಇವತ್ತು ಮಹಾಸಭಾ ಅಧ್ಯಕ್ಷರೇ ಅದನ್ನು ಹೇಳಿರೋದ್ರಿಂದ ಅದನ್ನು ಕೂಡಲೇ ಸರಿಪಡಿಸಿ ಒಟ್ಟಾರೆ ನಾನೇನು ಹೇಳ್ತೇನಪ್ಪ ಅಂದರೆ ಪ್ರಾಮಾಣಿಕ ಅಧಿಕಾರಿಗಳು, ಕ್ರಿಯಾಶೀಲ ಅಧಿಕಾರಿಗಳು ಯಾರೇ ಇರಲಿ, ಜಾತಿಯ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಎಲ್ಲಿ ಪೋಷ್ಕೊಳ್ಳಾರ್ದಂಗೆ ಮಾಡೋದು ಸರಿಯಲ್ಲ. ಹಾಗಾಗಿ ಲಿಂಗಾಯತ ಸಮುದಾಯದಲ್ಲಿ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಕ್ರಿಯಾಶೀಲರಿದೆ, ಅವ್ರಿಗೆ ಒಳ್ಳೆಯ ಸ್ಥಾನಗಳನ್ನು ಕೊಟ್ಟೋದು ಸೂಕ್ತ. ಆ ಬಗ್ಗೆ ಶಿವಶಂಕರಪ್ಪನವರು ಸರ್ಕಾರ ಕೂತ್ಕೊಂಡು ಮಾತಾಡಿ ಅದರ ಸಮಸ್ಯೆಯನ್ನು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕ ಶಿವಶಂಕರಪ್ಪನವರ ಧ್ವನಿಗೆ ನಾವು ಸಹ ಧ್ವನಿಗೊಡಿಸ್ತೀವಿ. ಇಲ್ಲ ಅದನ್ನೇ ಶಿವಶಂಕರಪ್ಪನ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಅವರು ಹೇಳಿದಾರಪ್ಪ ಅಂದರೆ ಎಲ್ಲೇ ಒಂದು ಕಡೆ ಮಾತಿನಲ್ಲಿ ಸತ್ಯ ಇರ್ಬೋದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದನ್ನೇ ಸರಿಪಡಿಸೋ ಪ್ರಯತ್ನವನ್ನು ಸರ್ಕಾರ ಕೂಡಲೇ ಮಾಡಲಿ. ಅಕಸ್ಮಾತ್ ಕೊಟ್ಟಿದ್ದರೆ ಏನು ಸಮಸ್ಯೆ ಇಲ್ಲ, ಕೊಟ್ಟಿಲ್ಲಪ್ಪ ಅಂತಂದರೆ ಎಲ್ಲ ಅಂಥ ಪ್ರಾಮಾಣಿಕ ಅಧಿಕಾರಿಗಳಿದ್ದರೆ, ಕ್ರಿಯಾಶೀಲರಿದ್ದರೆ, ದಕ್ಷರಿದ್ದರೆ ಅಂಥವ್ರು ಅವಕಾಶ ಕೊಡಲಿ ಅಂತೇಳಿ ನಾನು ಸಲಹೆ ಕೊಡ್ತೀನಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.